ಬಿಜೆಪಿ ಶಾಸಕರು ಸಚಿವರು ಕಳ್ಳರು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಅವರು ಅಪೋಸಿಷನ್ ಲೀಡರ್ ಆಗಿದ್ದಾರೆ ಗೌರವದಲ್ಲಿ ಅವರನ್ನ ಹೆಡ್ಕಬೇಕು ಅಂತ ನನ್ನ ಮನವರಿಕೆ ಯಾಕೆಂದ್ರೆ ನಾವುನು ಮಾತಾಡಕ ಬರುತ್ತೆ ನಾವು ಯಾರಿಗೂನು ದೊಡ್ಡವರಿಗೆ ನಮ್ಮ ಟೀಕೆ ಟಿಪ್ಪಣಿಗಳನ್ನ ನಾವು ಮಾಡಕ ಹೋಗಲ್ಲ ಯಾಕೆಂದ್ರೆ ಅವರು ಒಂದು ಪಕ್ಷದಲ್ಲಿ ಎರಡು ಮೂರು ಪಕ್ಷವನ್ನ ಚೇಂಜ್ ಮಾಡ್ಕೊಂಡಂತವರು ಸರ್ಕಾರ ಏನಿದೆ ಅನ್ನೋದನ್ನ ಅವರ ಅಧಿವೇಶನದಲ್ಲಿ ಮತ್ತು ಅಪೋಸಿಷನ್ ಲೀಡರ್ ಆಗಿದ್ದಾರೆ ಲೆಟರ್ ಮುಖಾಂತರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಮಾತಾಡೋ ರೈಟ್ಸ್ ಅವರಿಗೆ ಅದನ್ನ ದಯವಿಟ್ಟು ಮಾತಾಡಲಿ ಏನಿದೆ ಅನ್ನೋದನ್ನ ನಾವು ಅದನ್ನ ಪರಿಶೀಲಿಸಿ ಅದನ್ನ ಸರಿಪಡಿಸುವಂತ ಶಕ್ತಿ ನಮ್ಮ ಸರ್ಕಾರಕ್ಕೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಯಾಕೆ ನಾವು ಡೈಲಿ ಭೇಟಿ ಮಾಡಿ ಈಗ ಶುಗರ್ ಫ್ಯಾಕ್ಟರಿ ಯಾ ಸ್ಟಾರ್ಟ್ ಮಾಡಿದ್ರು ಇವರು ಸರ್ಕಾರ ಯಾಕೆ ಮಾಡಿರಲಿಲ್ಲ ಸರ್ ಎರಡು ಶುಗರ್ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡಿದೀವಿ ಮೂಲೆಗಿಡಿಗೆ ಕುಟ್ಟೆಟ್ಸಿದ್ರು ಯಾರು ಕಾಂಗ್ರೆಸ್ನವರು ಮತ್ತು ಜೆಡಿಎಸ್ನವರೆಲ್ಲ ಅದನ್ನೇನಾದ್ರು ನಾವು ಮಾಡಿಸಿದ್ದೀವಿ ಅಂದ್ರೆ ಬಿಜೆಪಿ ಸರ್ಕಾರ ಮಾಡಿದೆ ನಮ್ಮ ಸರ್ಕಾರ ಮಾಡಿದೆ ಅದಕ್ಕೆ ಸಭಾಸ್ಕಿರಿಯನ್ನ ಸಿದ್ದರಾಮಯ್ಯವರು ನಮಗೆ ಕೊಡಲೇಬೇಕಾಗ್ತದೆ ಸುಮ್ಮನೆ ಹಂಗೆಲ್ಲ ಮಾತಾಡಬಾರ್ದು ಅಂತ ನಾನು ಮನವರಿಕೆಯನ್ನು ಮಾಡ್ತಾ ಇದ್ದೆ ಅವ್ರ ಈಗ ಅಪೋಸಿಷನ್ ಪಾರ್ಟಿಗಳ ಕೆಲಸನೇ ಅದು ಮಾಡಲಿಲ್ಲ ಅಂದ್ರೆ ಇನ್ನು ನಮಗೆ ಜವಾಬ್ದಾರಿ ಇದೆ ಕೆಲಸಗಳನ್ನು ಮಾಡೋಕ್ಕೆ ಮಾತಾಡೋದಕ್ಕೆ ಅವ್ರಿಗೆ ಮಾತಾಡೋಕ್ಕೆ ಜವಾಬ್ದಾರಿ ಇದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಬಿಡಿ.